ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆರಾಧನೆ, ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ, ಇಸುವೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಇಸು ಸ್ವಾಮಿಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಓದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಓ ಪವಿತ್ರಾತ್ಮರೇ, ನನ್ನನ್ನು ಚೈತನ್ಯಗೊಳಿಸಲು ಬನ್ನಿರಿ. ಓ ಪವಿತ್ರಾತ್ಮರೇ, ಪಾಪದಿಂದ ನನ್ನನ್ನು ಬಿಡಿಸಲು ಬನ್ನಿರಿ. ಓ ಪವಿತ್ರಾತ್ಮರೇ, ಬಂಧನದಿಂದ ನನ್ನನ್ನು ಬಿಡಿಸಲು ಬನ್ನಿರಿ. ಓ ಪವಿತ್ರಾತ್ಮರೇ, ಶೋಧನೆಗಳಿಂದ ನನ್ನನ್ನು ಬಿಡಿಸಲು ಬನ್ನಿರಿ. ಓ ಪವಿತ್ರಾತ್ಮರೇ, ನಿಮ್ಮ ಕೃಪೆಯಿಂದ ತುಂಬಲು ಬನ್ನಿರಿ. ನಮ್ಮನ್ನು ಪಾಪ ಬಂಧನದಿಂದ ಬಿಡುಗಡೆ ಪಡಿಸಿರಿ. ಓ ಪವಿತ್ರಾತ್ಮರೇ, ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ, ನನ್ನನ್ನು ಬಲಪಡಿಸಿರಿ. ಓ ಪವಿತ್ರಾತ್ಮರೇ, ನನ್ನನ್ನು ದೃಢಪಡಿಸಿರಿ. ಓ ಪವಿತ್ರಾತ್ಮರೇ, ನನ್ನನ್ನು ಶಕ್ತಿಪಡಿಸಿರಿ. ಓ ಪವಿತ್ರಾತ್ಮರೇ, ನನ್ನನ್ನು ಚೈತನ್ಯಗೊಳಿಸಿರಿ. ಓ ಪವಿತ್ರಾತ್ಮರೇ, ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ, ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ, ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ, ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಮನಸ್ಸಿನ ಆಲೋಚನೆಗಳನ್ನು ಶುದ್ಧೀಕರಿಸಿರಿ. ನನ್ನ ಪ್ರಚೋದನೆಗಳನ್ನು ಶುದ್ಧೀಕರಿಸಿರಿ. ನನ್ನ ದೈಹಿಕ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ.
ನನ್ನ ನಡೆ ನುಡಿಯನ್ನು ಶುದ್ಧೀಕರಿಸಿರಿ, ನನ್ನ ಸ್ವಭಾವಗಳೆಲ್ಲವನ್ನು ಶುದ್ಧೀಕರಿಸಿರಿ, ನಿಮಗೆ ಮೆಚ್ಚುವಂತೆ ನಾ ಬಾಳಲು ಕಲಿಸಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ನಿಮ್ಮ ಪರಿಶುದ್ಧವಾದ ಪವಿತ್ರ ನಾಮದಲ್ಲಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತುಕೊಂಡಿದ್ದೇವೆ ರಾಜ. ನಾವು ಪಾಪಿಗಳು ಸ್ವಾಮಿ, ನಾನು ಪಾಪಿ ಸ್ವಾಮಿ, ನಮ್ಮ ಪಾಪಗಳನ್ನು ಕ್ಷಮಿಸಿ. ಪಾಪದ ದಾಸತ್ವದಲ್ಲಿ ಸಿಲುಕಿಕೊಳ್ಳುವ ಕ್ಷಣಗಳಲ್ಲಿ ನಿಮ್ಮನ್ನು ನಾವು ಮರೆತು ಬಿಡುತ್ತೇವೆ ಸ್ವಾಮಿ. ಆದರೂ ನಿಮ್ಮನ್ನು ಪಾಪದ ಅರಿವಿನ ನಿಮಿತ್ತವಾಗಿ ನಿಮ್ಮನ್ನು ಸ್ಮರಿಸುತ್ತೇವೆ ಸ್ವಾಮಿ, ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇವೆ ಸ್ವಾಮಿ, ದುಃಖದಿಂದ ಭಾರದಿಂದ ಬಳಲುತ್ತೇವೆ ಸ್ವಾಮಿ. ಯೇಸುವೇ, ನಮ್ಮ ಪಾಪದ ಬಂಧನಗಳಿಂದ ನಮಗೆ ಬಿಡುಗಡೆಯನ್ನು ಕೊಡಿ. ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆ ಆದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಿಂದ ಈ ಲೋಕದ ಸರ್ವ ಜನತೆಗಾಗಿ ನಾವು ಪ್ರಾರ್ಥಿಸಲು ಕರೆ ಹೊಂದಿದ್ದೇವೆ ರಾಜ. ಆ ಕರೆಯನ್ನು ನೀವು ನಮಗೆ ಕೊಟ್ಟಿದ್ದೀರಿ ರಾಜ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಇಸುವೆ ಕರುಣಿಸಿರಿ, ದಯ ತೋರಿರಿ. ಓ ಪರಿಶುದ್ಧರಾದ ನನ್ನ ದೇವರೇ, ಓ ಪರಿಶುದ್ಧರಾದ ನನ್ನ ಪ್ರಭುವೆ, ನಿಮ್ಮ ಕೃಪೆ ಅನಂತವಾದದ್ದು, ನಿಮ್ಮ ಪ್ರಸನ್ನತೆ ಅತಿಶಯವಾದದ್ದು, ನಿಮ್ಮ ಪ್ರೀತಿ ಅತಿ ಶ್ರೇಷ್ಠವಾದದ್ದು, ಆ ನಿಮ್ಮ ಪ್ರೀತಿಯ ಕೊಡುಗೆ ಕ್ಷಮೆಯಾಗಿದೆ ಸ್ವಾಮಿ. ಯೇಸುವೇ, ಈ ಬೆಳಗಿನ ಜಾವದಲ್ಲಿ ಇಡೀ ವಿಶ್ವದಲ್ಲಿರುವಂತಹ ಬಂಧನದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇವೆ ರಾಜ. ಎಲ್ಲಾ ವಿಧದ ಬಂಧನಗಳಲ್ಲಿ ಸಿಲುಕಿ ಹೊರಬರಲಾಗದೆ ಸಾಲಗಳಲ್ಲಿ, ರೋಗಗಳಲ್ಲಿ, ರೋಗದ ಬಂಧನದಲ್ಲಿ, ಸಾಲದ ಬಂಧನದಲ್ಲಿ, ಕುಟುಂಬ ಜೀವಿತದ ಗಾಯಗಳ ಬಂಧನದಲ್ಲಿ, ದುಶ್ಚಟಗಳ ಬಂಧನದಲ್ಲಿ ಸ್ವಾಮಿ, ಮಾನಸಿಕ ರೋಗಿಗಳ ಬಂಧನದಲ್ಲಿ ಸಿಲುಕಿರುವಂತಹ ಎಲ್ಲ ಮಕ್ಕಳನ್ನ ನಿಮಗೆ ಸಮರ್ಪಿಸುತ್ತೇವೆ ರಾಜ. ತಾವೇನು ಮಾಡುತ್ತಿದ್ದಾರೆಂದು ಅರಿತಿದ್ದರೂ ಸಹ ಅದರಿಂದ ಹೊರಬರಲಾಗದೆ, ಹಾಗೂ ತಾವೇನು ಮಾಡುತ್ತಿದ್ದಾರೆಂದು ಅರಿಯದೆ ತಮ್ಮದೇ ಆದಂತಹ ಸ್ವಭಾವಗಳಲ್ಲಿ ಇರುವ ಮಕ್ಕಳಿದ್ದಾರೆ ಸ್ವಾಮಿ. ಹಾಗೆ ಹಲವಾರು ವಿಧದ ದುಶ್ಚಟಗಳಲ್ಲಿ, ದುರ್ಮಾರ್ಗಗಳಲ್ಲಿ, ದುರ್ನಡತೆಗಳಲ್ಲಿ, ಸೈತಾನನ ಬಂಧನಗಳಲ್ಲಿ, ಸೈತಾನನ ಪ್ರಚೋದನೆಗಳ ಬಂಧನಗಳಲ್ಲಿ, ವೈರಾಗ್ಯ ಶತ್ರುತ್ವದ ಬಂಧನಗಳಲ್ಲಿ, ಪ್ರಾರ್ಥಿಸಲಾಗದ ಬಂಧನಗಳಲ್ಲಿ, ಪ್ರಾರ್ಥನೆ ಅಡಚಣೆಯ ಬಂಧನಗಳಲ್ಲಿ ಸಿಲುಕಿರುವಂತಹ ಎಲ್ಲ ಮಕ್ಕಳು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಪ್ರೀತಿಸಲಾಗದೇ ಇರುವ ಬಂಧನದಲ್ಲಿ, ಕ್ಷಮಿಸಲಾಗದೇ ಇರುವ ಬಂಧನದಲ್ಲಿ ಇರುವಂತಹ ಒಂದೊಂದು ಮಕ್ಕಳನ್ನು ಆಶ್ರಯಿಸಿರಿ ರಾಜ. ಸ್ವಾಮಿ, ನಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಒಂದಲ್ಲ ಒಂದೊಂದು ವಿಧದ ಬಂಧನಗಳು ಇದೆ ಸ್ವಾಮಿ. ಆ ಬಂಧನಗಳಿಂದ ನಾವು ಹೊರಬರಬೇಕಾದ್ರೆ ನಮಗೆ ನಿಮ್ಮ ಪವಿತ್ರಾತ್ಮರು ಬೇಕು ಸ್ವಾಮಿ. ನಿಮ್ಮ ಪವಿತ್ರಾತ್ಮರನ್ನು ನಾವು ಪಡೆದುಕೊಳ್ಳದೆ ಆ ಬಂಧನಗಳಿಂದ ಹೊರಬರಲು ನಮಗೆ ಸಾಧ್ಯವಿಲ್ಲ. ಯೇಸುವೇ ಕರುಣಿಸಿರಿ ರಾಜ, ನಮ್ಮನ್ನು ಬಂಧನ ವಿಮುಕ್ತರಾಗಿಸಿರಿ ರಾಜ. ಪ್ರಾಪಂಚಿಕವಾದ ಎಲ್ಲ ಬಂಧನಗಳಿಂದ ನಾವು ಬಿಡುಗಡೆ ಹೊಂದಿ ಸ್ವರ್ಗೀಯ ಕೃಪೆಯಲ್ಲಿ ನಾವು ತುಂಬುವಂತೆ, ನಿಮ್ಮ ಪರಿಶುದ್ಧಾತ್ಮರಿಂದ ಬಂಧನಕ್ಕೆ ಒಳಗಾಗಿ ನಿಮ್ಮ ಚಿತ್ತವನ್ನು ನೆರವೇರಿಸುವ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ ಸುತ್ತಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನೊಳ ತಂದೆ. ಅಮೇನ್, ಅಮೇನ್. ಸುಪ್ರಭಾತ ಪ್ರಾರ್ಥನೆ ಇವತ್ತಾಗೋಣ.
ಸ್ತೋತ್ರ ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಜ, ವಂದನೆ ರಜ, ಆರಾಧನೆ ರಜ. ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಸ್ತುತಿಸಲು ಆರಾಧಿಸಲು ನಮ್ಮೆಲ್ಲರನ್ನ ಕರೆತಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಸುಪ್ರಭಾತ ವೇಳೆಯಲ್ಲಿ ನಿಮ್ಮನ್ನು ಕಂಡುಕೊಳ್ಳಲು ಎಲ್ಲ ಮಕ್ಕಳನ್ನು ಕರೆತಂದಿದ್ದಕ್ಕಾಗಿ ನಿಮಗೆ ಕೋಟ್ಯಾರು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆಯ ನಿನ್ನ ಮಲಗಿದ ರೀತಿಯ ಎಷ್ಟೋ ದಿನ ಎದ್ದಿಡಲಿಲ್ಲ ಸ್ವಾಮಿ, ಆದರೆ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕುಳಿತುಕೊಂಡು ನಮ್ಮನ್ನು ಸ್ತುತಿಸುವ ಕರೆ ತಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಈ ದಿನಗಳ ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಜ. ಅಪ್ಪ ತಂದೆಯಾದ ದೇವರೇ, ನಿನ್ನ ಮಲಗಿದವರು ಎಷ್ಟೋ ಜನ ರೋಗಿಗಳಾಗಿ ಹೋಗಿದ್ದಾರೆ ಸ್ವಾಮಿ, ಆದರೂ ನಮ್ಮನ್ನು ರೋಗವಿಲ್ಲದೆ ಅಪ್ಪ ಆರೋಗ್ಯ ಭಾಗ್ಯ ಕೊಟ್ಟು ನಿಮ್ಮ ಸನ್ನಿಧಾನದಲ್ಲಿ ನಮ್ಮನ್ನು ಕರೆತಂದಿದ್ದಕ್ಕಾಗಿ ನಿಮಗೆ ಜಾನು ಕೊಟ್ಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ಜೀವಿಸಲು ಅಗತ್ಯವಾದ ವಸ್ತುಗಳನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಉಸಿರಾಡಲು ಗಾಳಿಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಜಾನು ಕೊಟ್ಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆಯೇ, ನಾವು ನಮಗೆ ಬೇಕಾದ ಅನ್ನ ಪಾನಿಗಳನ್ನು ಪ್ರತಿದಿನವೂ ನೀವು ನಮಗೆ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಬೇಕಾದ ಶರೀರಕ್ಕೆ ಬೇಕಾದ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಪ್ರತಿದಿನವೂ ನಮ್ಮನ್ನು ಮುನ್ನಡೆಸಿಕೊಳ್ಳುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಪ್ರತಿಕ್ಷಣವೂ ಪ್ರತಿದಿನದಲ್ಲಿ ಅಪ್ಪ ನಿಮ್ಮ ಅಂಗೈಯನ್ನು ಚಿತ್ರಿಸಿಕೊಂಡು ನಮ್ಮನ್ನು ಸದಾ ಪ್ರತಿಕ್ಷಣವೂ ಕಾಪಾಡುತ್ತಿರುವುದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಲೋಕದಲ್ಲಿ ನಾವು ಜೀವಿಸಲು ನಗನಂತ ಬಾಳಲು ಅಪ್ಪ ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿಸಿದ ಒಳ ಹುಟ್ಟಿದವರನ್ನು ತಂದೆ ತಾಯಿಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಬೆಳಗ್ಗೆ ಸುಪ್ರಭಾತದಲ್ಲಿ ನನ್ನ ಜೊತೆಯಾಗಿ ಸೇರಲು ಬಂದು ಕೂಡಲಿಕ್ಕೆ ಈ ಸ್ವರ್ಗೀಯಾದ ತಂಡವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಇದನ್ನು ಮುನ್ನಡೆಸಿಕೊಂಡು ಹೋಗಲು ಅಪ್ಪ ಶುಭ ಪಾಲಕರನ್ನು ರೋಸಾರಿ ಬೆದರನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೇ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ, ನಿಮ್ಮ ಕರುಣೆಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ದಿನವೆಲ್ಲ ನಮ್ಮನ್ನು ಕಾದು ಕಾಪಾಡಿ ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಪಿತಾ ಸಿತಾ ಪಿತಾತ್ಮರ ನಾಮದಲ್ಲಿ ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ನನ್ನ ಪ್ರಸುತ್ತರ ತಾಯಿ, ನನ್ನ ಮನದಾಸೆಯ ಕೇಳು, ನಿನ್ನ ನೆರವಿಲ್ಲದೆ ನಿನ್ನ ಒಲವಿಲ್ಲದೆ ನನ್ನ ಬದುಕೆಲ್ಲಿದೆ ಹೇಳು. ನಮೋ ನಮೋ ಮರಿಯಾ, ನಮೋ ನಮೋ ಮರಿಯಾ, ನಮೋ 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 ಮರಿಯಾ. ಒಡನಾಳದಿಂದ ನಾ ಕರೆಯಲು ನನ್ನ ಧ್ವನಿ ಕೇಳಿ ತ್ವರೆಯಾಗಿ ಬಾ ಮಾತೆಯೇ. ಒಡನಾಳದಿಂದ ನಾ ಕರೆಯಲು ನನ್ನ ಧ್ವನಿ ಕೇಳಿ ತ್ವರೆಯಾಗಿ ಬಾ ಮಾತೆಯೇ. ನನ್ನ ನೆರಳಾಗಿ ಬಾ, ಬೆಳಕಾಗಿ ಬಾ, ಮನದಲ್ಲಿ ನೆಲೆಯಾಗ ಬಾ. ನಿನ್ನ ನಾ ಮರೆತರು ನನ್ನ ನೀ ಮರೆಯದೆ ನನ್ನ ಬದುಕನ್ನು ಸ್ತುತಿ ಮಾಡುವ. ನನ್ನ ಪ್ರಭು ಕ್ರೀಸ್ತರ ತಾಯಿ, ನನ್ನ ಮನದಾಸೆಯ ಕೇಳು, ನಿನ್ನ ನೆರವಿಲ್ಲದೆ ನಿನ್ನ ಒಲವಿಲ್ಲದೆ ನನ್ನ ಬದುಕೆಲ್ಲಿದೆ ಹೇಳು. ನಮೋ ನಮೋ ಮರಿಯಾ, ನಮೋ ನಮೋ ಮರಿಯಾ, ನಮೋ 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 ಮರಿಯಾ. ಮನ ನಿನ್ನ ಕೂಗಿ ಬರಿದಾಗಲು ನನ್ನ ಬರಿದಾದ ಮನದಲ್ಲಿ ನೆಲೆಯಾಗಬಾ. ಮನ ನಿನ್ನ ಕೂಗಿ ಬರಿದಾಗಲು ನನ್ನ ಬರಿದಾದ ಮನದಲ್ಲಿ ನೆಲೆಯಾಗಬಾ. ನೀನಿಲ್ಲದ ಈ ಬಾಳಿಗೆ ಜಗದಲ್ಲಿ ಯಾರಿಹರು? ನನ್ನ ವರವಾಗುವ ನಿನ್ನ ವರ ನೀಡುವ
ನನ್ನ ಮನದಲ್ಲಿ ಮನೆ ಮಾಡುವ ನನ್ನ ಪ್ರಭು ಪೀತರ ತಾಯಿ, ನನ್ನ ಮನದಾಸಿಯ ಕೇಳು, ನಿನ್ನ ನೆರವಿಲ್ಲದೆ ನಿನ್ನ ಒಲವಿಲ್ಲದೆ ನನ್ನ ಬದುಕಿಲ್ಲಿದೆ ಕೇಳು. ನಾಮೋ ನಾಮೋ ಮಾರಿಯ, ನಾಮೋ ನಾಮೋ ಮಾರಿಯ, ನಾಮೋ 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 ಮಾರಿಯ. ಪ್ರಭುವನ್ನ ಆರಾಧಿಸೋಣ, ಪ್ರಭುವನ್ನ ಮಹಿಮೆ ಪಡಿಸೋಣ. ಪೂರ್ಣ ಮನಸ್ಸು, ಹೃದಯ, ಆತ್ಮ, ಶರೀರದಿಂದ, ಶಕ್ತಿಯಿಂದ ಆ ದೇವಾದಿ ದೇವರನ್ನ ಕೂಗಿ ಕರೆದು ನಾವು ಆರಾಧಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. Hallelujah, 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 hallelujah. Yeshua, 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 Yeshua. Papa, Tandi, Stotra, 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 Stotra. Yeshua, 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 Yeshua. ಆರಾಧನೆ 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 ಆರಾಧನೆ. ಸ್ತುತಿ ಸ್ತೋತ್ರ ಮಹಿಮೆ, ಸ್ತುತಿ ಸ್ತೋತ್ರ ಮಹಿಮೆ, ಸ್ತುತಿ ಸ್ತೋತ್ರ ಮಹಿಮೆ. ಆರಾಧನೆ 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 ಆರಾಧನೆ. ಅಪತಂದೆಯೇ ಅಪಾತಂದೆಯೇ ಅಪತಂದೆಯೇ ಅಪಾತಂದೆ ಅಪತಂದೆಯೇ ಅಪಾತಂದೆಯೇ. ಆರಾಧನೆ 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 ಆರಾಧನೆ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, 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 ಯೇಸುವೇ. ಓ ಜೀವದಾತರೇ, 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 ಜೀವದಾತರೇ. ಓ ಕರುಣೆಯ ಕರ್ತರೇ, ಕರುಣೆಯ ಕರ್ತರೇ, ಕರುಣೆಯ ಕರ್ತರೇ. ಜೀವಸ್ವರೂಪರೇ, ಸ್ತೋತ್ರ, 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 ಸ್ತೋತ್ರ. ಓಪಾ ತಂದಿ, ಸ್ತೋತ್ರ, 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 ಸ್ತೋತ್ರ. ಓ ದೇವರೇ, ಓ ದೇವರೇ, ಓ ದೇವರೇ, ಓ ದೇವರೇ. ಓ ಯೇಸುವೇ, ಯೇಸುವೇ, ಯೇಸುವೇ. ಓ ಯೇಸುವೇ, 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 ಯೇಸುವೇ. ಸ್ತೋತ್ರ, 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 ಸ್ತೋತ್ರ. ಓಪಾ ತಂದೆಯೇ, ಸ್ತೋತ್ರ, 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 ಸ್ತೋತ್ರ. ಯೇಸುವೇ, ವಂದನೇಸುವೇ, 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 ವಂದನೆ. ಆರಾಧನೆ, 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 ಆರಾಧನೆ. ಅಪ್ಪ ತಂದೆಯೇ, ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ ಎಲ್ಲವುಗಳಿಗಾಗಿ, ಎಲ್ಲವುಗಳಿಗಾಗಿ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ, ಆರಾಧನೆ, ಕೃತಜ್ಞತೆ. ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ಓ ಸರ್ವಶಕ್ತರೇ, ಸದಮಲ ಸ್ವಾಮಿಯೇ. ಸ್ತೋತ್ರ, 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 ಸ್ತೋತ್ರ. ಓ ಜೀವದಾತರೇ, ಸ್ತೋತ್ರ, ಸ್ತೋತ್ರ. ಅಪತಂದೆಯೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪತಂದೆಯೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲ, 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 ಹಾಲ. ಓ ಹಾಲ, 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 ಹಾಲ. ಓರ ಬಿರು 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 ಬಿ ಓರ ಬೀರು 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 ಬಿ ಓ ಎಲ್ಲ ಕೈ ಎಲ್ಲ ಕೈ ಎಲ್ಲ ಕೈ ಎಲ್ಲ ಕೈ ಎಲ್ಲ ಕೈ ಎಲ್ಲ ಕೈ ಎಲ್ಲ ಮೈ ಎಲ್ಲ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಅಪ್ಪ ತಂದೆಯೇ, ಸ್ತೋತ್ರ, 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 ಸ್ತೋತ್ರ.
ಶಿವದ ಆಪ್ತರೇ ಸ್ತೋತ್ರ ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ 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 ಸ್ತೋತ್ರ. ಓ ಪ್ರಭುವಾದವರೇ ಸ್ತೋತ್ರ 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 ಸ್ತೋತ್ರ. ಓ ಗುರುವಾದವರೇ ಸ್ತೋತ್ರ 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 ಸ್ತೋತ್ರ. ಯೇಸುವೇ ಸ್ತೋತ್ರ ಸ್ತೋತ್ರ. ಆರಾಧನೆ ನಮ್ಮೆಲ್ಲ ಬಂಧನಗಳಿಗಾಗಿ ಆರಾಧನೆ, ಮಾನಸಿಕವಾದ ಬಂಧನಗಳಿಗಾಗಿ ಆರಾಧನೆ, ರೋಗಾವಸ್ಥೆಯ ಬಂಧನಗಳಿಗಾಗಿ ಆರಾಧನೆ, ದುಷ್ಟಶಕ್ತಿಗಳ ಬಂಧನಗಳಿಗಾಗಿ ಆರಾಧನೆ, ದೈಹಿಕವಾದ ಬಂಧನಗಳಿಗಾಗಿ ಆರಾಧನೆ. ಯೇಸುವೇ ಯೇಸುವೇ ಎಲ್ಲ ಬಂಧನಗಳಲ್ಲಿರುವಂಥ ಮಕ್ಕಳಿಗಾಗಿ ಸ್ತೋತ್ರ. ಯೇಸುವೇ 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 ಯೇಸುವೇ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ಯೇಸುವೇ ದಾಯಿತ್ವದಲ್ಲಿ ರಾಜ. ಅಪ್ಪ ತಂದೆಯೇ ಸ್ತೋತ್ರ ಯೇಸುವೆ, ವಂದನೆಗಳು ಯೇಸುವೆ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ. ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಜೀವದಾತನಾಗಿ ಜೀವದ ಬುದ್ಧಿಯಾಗಿರುವ ಪ್ರಭುವೇ, ವಾರ್ತೆ ಆಗಿರುವ ನನ್ನ ದೇವರೇ, ಪರಿಶುದ್ಧ ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ ರಾಜ. ನನ್ನ ಪಾಪಗಳನ್ನು ಕ್ಷಮಿಸಿರಿ ರಾಜ. ಪಾಪದ ಬಂಧನದಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ ರಾಜ. ಯೇಸುವೇ ಪಾಪದ ಬಂಧನದಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ ರಾಜ. ಸ್ತೋತ್ರ 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 ಸ್ತೋತ್ರ. ಯೇಸುವೇ ವಂದನೆಗಳು, 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 ವಂದನೆಗಳು. ಆರಾಧನೆ ಆರಾಧನೆ ಆರಾಧನೆ, ಮಹಿಮೆ ಮಹಿಮೆ ಮಹಿಮೆ, ಸದಾಕಾಲಕ್ಕೂ ನಿತ್ಯಕ್ಕೂ ಸ್ವಾಮಿ ಅಂತ್ಯದವರೆಗೂ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ಯೇಸುವೇ ನಮ್ಮೆಲ್ಲರ ಬಂಧನಗಳನ್ನು ನೀವು ಬಿಡುಗಡೆ ಪಡಿಸಿದ್ದಕ್ಕಾಗಿ ಸ್ತೋತ್ರ. ನನ್ನ ಕುಟುಂಬದ ಎಲ್ಲ ಬಂಧನಗಳನ್ನು ನೀವು ಬಿಡುಗಡೆ ಪಡಿಸಿದ್ದಕ್ಕಾಗಿ ಸ್ತೋತ್ರ. ನನ್ನ ಪತ್ನಿಯ ಮಕ್ಕಳೆಲ್ಲ ಬಂಧನಗಳನ್ನು ನೀವು ಬಿಡುಗಡೆ ಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ 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 ನನ್ನ ಕುಟುಂಬದ ಬಂಧನೆ ನೀವು ಒಡೆದು ಹಾಕಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ 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 ಮನಸ್ಸಿನ ಭಾರದ ಬಂಧನಗಳನ್ನು ಸ್ವಾಮಿ, ಮನಸ್ಸಿನ ಆಂತರಿಕ ಗಾಯದ ಬಂಧನಗಳನ್ನು, ಹಲವಾರು ದುಶ್ಚಿತ ದುರ್ಮಾರ್ಗದ ಬಂಧನಗಳನ್ನು, ಸೈತಾನನ ಬಂಧನಗಳಿಂದ ನೀವು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ರಾಜಾಜಿ ರಾಜರೇ ಸ್ತೋತ್ರ, ದೇವಾದಿ ದೇವರೇ ಸ್ತೋತ್ರ, ಇಹಪರ ಲೋಕಗಳ ಒಡೆಯರೇ ಸ್ತೋತ್ರ. ಯೇಸುವೇ 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 ಸ್ತೋತ್ರ 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 ಯೇಸುವೆ, ವಂದನೆಗಳು ಯೇಸುವೆ. ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಆರಾಧನೆ 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 ಆರಾಧನೆ, ನಿತ್ಯ ಕಾಲಕ್ಕೂ ನಿಮಗೆ ಆರಾಧನೆ, ನಿತ್ಯ ಕಾಲಕ್ಕೂ ನಿಮಗೆ ಆರಾಧನೆ, ನಿತ್ಯ ಕಾಲಕ್ಕೂ ನಿಮಗೆ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಎಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ಬಂಧನದಲ್ಲಿದ್ದೇವೆ. ಇಡೀ ವಿಶ್ವವು ಬಂಧನದಲ್ಲಿದೆ. ನಮ್ಮ ಕುಟುಂಬಗಳು ಬಂಧನದಲ್ಲಿದೆ. ನಮ್ಮ ಮಕ್ಕಳು ಬಂಧನದಲ್ಲಿದ್ದಾರೆ. ನಮ್ಮ ಪತಿ ಪತ್ನಿ ಬಂಧನದಲ್ಲಿದ್ದಾರೆ. ನಾನು ಮತ್ತು ನೀವುಗಳೆಲ್ಲರೂ ಬಂಧನದಲ್ಲಿದ್ದ ಒಂದಲ್ಲ ಒಂದು ವಿಧದ ಬಂಧನದಲ್ಲಿ ನಾವು ಸಿಲುಕಿದ್ದೇವೆ. ಆ ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸೋಣ, ನಮ್ಮ ಎಲ್ಲ ವಿಧವಾದ ಬಂಧನಗಳಿಂದ ನಾವು ಹೊರಬರುವಂತೆ. ಇಡೀ ವಿಶ್ವದ ಮಾನವ ಕೋಟಿಯು ಬಂಧನಗಳಿಂದ ಹೊರಬಂದು ದೇವರನ್ನು ಆರಾಧಿಸುತ್ತ ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತಹ ಕೃಪೆಯನ್ನು ಪಡೆದುಕೊಳ್ಳುವಂತೆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಸಮಯ ನಿಗದಿಯನ್ನು ಅನುಸರಿಸಿ ಪ್ರತಿಯೊಬ್ಬರೂ ಸಹ, ಪ್ರತಿಯೊಂದು ವ್ಯಕ್ತಿಗಳು ಸಹ ವಿಶ್ವಾಸದಲ್ಲಿ ಪ್ರಾರ್ಥಿಸಿರಿ. ಹೇ
ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಅಪ್ಪ ನಮ್ಮ ಪ್ರೀತಿ ತಂದೆ ರಕ್ಷಕನೇ, ಎಲ್ಲರನ್ನ ರಕ್ಷಿಸಿ ಕಾಪಾಡುವ ನನ್ನ ಪ್ರೀತಿ ತಂದೆ. ಅಪ್ಪ ನಮ್ಮ ಪ್ರೀತಿ ತಂದೆ, ಇವತ್ತು ಎಲ್ಲರೂ ಬಂಧನದಲ್ಲಿರುವ ಬಂಧನಗಳನ್ನ ಬಿಟ್ಟು ಬರುವಂತೆ ಮಾತ್ರ ಕೇಳುತ್ತಿದ್ದೇವೆ ತಂದೆ. ಹೌದು ತಂದೆ, ಬಂಧನಗಳು ಎಷ್ಟೋ ತರ ಬಂಧನಗಳಿದ್ದೇವೆ ತಂದೆ, ಆದರೆ ಈಗ ನಾವು ಆರೋಗ್ಯದ ಬಂಧನವನ್ನು ಕೇಳುತ್ತಿದ್ದೇವೆ ತಂದೆ. ಹೌದು ತಂದೆ, ಕುಟುಂಬದಲ್ಲಿ ಕಷ್ಟಗಳಲ್ಲಿ ದುಃಖದಲ್ಲಿ ಬಂಧನಗಳಲ್ಲಿ ನಮ್ಮನ್ನು ಬಿಡಿಸುವಂತೆ ಕೇಳುತ್ತಿದ್ದೇವೆ ತಂದೆ. ಎಷ್ಟೋ ಬಂಧನಗಳಂತೆ, ಆದರೆ ನಾವು ಇವಾಗ ಆರೋಗ್ಯದ ಬಂಧವನ್ನು ಬೇಡುತ್ತಿದ್ದೇವೆ ತಂದೆ. ಹೌದು ತಂದೆ, ಎಲ್ಲ ಪ್ರತಿ ಒಂದು ಇವಾಗ ಆರೋಗ್ಯವನ್ನೇ ತುಂಬ ಕಷ್ಟಪಡ್ತಿದ್ದೇವೆ ತಂದೆ. ಆ ಬಂಧನಗಳಿಂದ ಹಿಂಗೆ ಬಿಡಿಸ್ಬೇಕಂತ ಗೊತ್ತಿಲ್ಲದೆ ಕಷ್ಟಪಡ್ತಿದ್ದೇವೆ ತಂದೆ. ಹೌದು ತಂದೆ, ನಮಗೆ ಬಂಧನಂದು ಬಿಡಿಸಲು ನೀವೇ ಪವಿತ್ರ ಆತ್ಮ ನಮ್ಮ ಜೊತೆಯಲ್ಲಿ ಇದ್ದು ಅದನ್ನು ಅವರು ಒಂದು ಬಂಧನದಿಂದ ಬಿಡಿಸುವಂತೆ ನಮಗೆ ಸಹಾಯ ಮಾಡಿ ನಮ್ಮ ಪ್ರೀತ ತಂದೆಯೇ. ಹೌದು ತಂದೆ, ಒಂದು ಕಡೆ ಸಂಸಾರದಲ್ಲಿ ದುಡ್ಡುಗಳಲ್ಲಿ ಕಷ್ಟವ ಪಡ್ತಿ ತಂದೆ, ಆ ಥರ ಕಷ್ಟಗಳು ಇದೆ ತಂದೆ, ಆ ಥರ ಬಂಧನಗಳಲ್ಲೂ ಇದೆ ಇದ್ದಾರೆ ತಂದೆ. ಹೌದು ತಂದೆ, ಬಂಧನಗಳಲ್ಲಿ ಎಷ್ಟೋ ರೀತಿ ತಂದೆ, ಆ ಬಂಧನ ಒಂದೊಂದು ನಿಂತ್ಕೊಳ್ಳೋದನ್ನು ಭಯವಾಗುತ್ತಂದೆ. ಎಲ್ಲ ಮಕ್ಕಳು ಎಲ್ಲಾದ್ರಲ್ಲೂ ದುಃಖ ಇದೆ ತಂದೆ, ಸಂತೋಷ ಯಾರಿಗೂ ಇಲ್ಲ ತಂದೆ. ಬಂಧನಗಳು ತುಂಬ ಕಷ್ಟವಾಗಿತ್ತು ತಂದೆ, ಒಬ್ಬರೊಬ್ಬರು ಒಂದೇ ರೀತಿನಲ್ಲಿ ಇರಬೇಕಾದ್ರೆ ಹೇಗೆ ಮಾಡ್ಬೇಕಂತ ಗೊತ್ತಾಗ್ತದೆ ತಂದೆ. ಅವ್ರು ಎದುರಿಸಬೇಕು ಆಗದೆ ತುಂಬ ಕಷ್ಟಪಡುತ್ತೆ ತಂದೆ. ಪವಿತ್ರಾತ್ಮರೇ ಎಲ್ಲ ಪ್ರತಿಯೊಬ್ಬರನ್ನು ಇದ್ದು ಅವರು ಸಹಾಯವನ್ನು ಕೊಡಿ ತಂದೆ. ಅವರ ಸಹಾಯದಿಂದ ಅವರ ಮಕ್ಕಳೆಲ್ಲರೂ ಒಳ್ಳೆ ಮಕ್ಕಳಾಗಿ ಈ ಬಂಧನವನ್ನು ಬಿಡಿಸುವಂತ ಶಕ್ತಿನ ಅವರು ಕೊಡಿ ತಂದೆ. ಆಗ ನಮ್ಮನ್ನು ಇದೆ ತಂದೆ, ನಮ್ಮೆಲ್ಲರನ್ನು ನಮ್ಮನ್ನು ರಕ್ಷಿಸಿ ಕಾಪಾಡಿದ್ರು ಪವಿತ್ರಾತ್ಮರೇ. ಆ ಎಲ್ಲ ಬಂಧನಗಳಿಂದ ನಮ್ಮ ಬಿಡಿಸಿ ಒಳ್ಳೆ ಮಕ್ಕಳಾಗಿ ಮಾರ್ಪಡಿಸಿ ನಮ್ಮ ತಂದೆ. ಪವಿತ್ರಾತ್ಮನೇ ನಮ್ಮ ಜೊತೆಯಲ್ಲಿ ಯಾವುದೇ ಏನೇ ಬಂದರೂ ಎದುರಿಸುವ ಶಕ್ತಿಯನ್ನು ಕೊಡುತ್ತಂದೆ. ಅಪ್ಪ ಪವಿತ್ರಾತ್ಮನೇ ಇದು ನಿಮ್ ನೀವೇ ನಮ್ಮ ಜೊತೆ ಜೊತೆಗಾರಂದೆ, ನಮ್ಮ ಜೊತೆ ಧೈರ್ಯವಿಲ್ಲದವರಿಗೆ ಧೈರ್ಯವನ್ನು ಕೊಟ್ಟು ಎಂಥ ಬಂಧಗಳನ್ನು ಎದುರಿಸುವ ಶಕ್ತಿಯನ್ನು ಕೊಡುತ್ತಂದೆ. ನಮ್ಮ ಪ್ರಾರ್ಥನೆ ಅಪ್ಪ ಏತಪ್ಪ, ನಿಮ್ಮ ಆಶೀರ್ವಾದ ಯಾವಾಗಲೂ ಇರ್ತಂದೆ. ನೀವು ನಮ್ಮ ಜೊತೆ ಕಷ್ಟ ಸುಖ ಬಂದರನ್ನು ಎದುರಿಸುವ ಶಕ್ತಿಯನ್ನು ಕೊಡುವ ತಂದೆ ನೀವಾಗಿ ತಂದೆ. ಅದಕ್ಕಾಗಿ ನಮಗಾಗಿ ಪವಿತ್ರಾತ್ಮನ ಕೊಟ್ಟಿದ್ದಾರೆ ತಂದೆ. ಪವಿತ್ರಾತ್ಮನ ಎಲ್ಲ ಆಲೋಚನೆಗಳನ್ನು ಕೊಡುವ ಆದರೆ ನೀವೇ ತಂದೆ, ಯಾವ ಥರ ಬಂಧಗಳನ್ನು ಸಿಕ್ಕಾಕೊಳ್ಳದಂತೆ ನಮ್ಮನ್ನು ಬಿಡಿಸಿ ತಂದೆ. ನಮ್ಮ ಪ್ರೀ ತಂದೆಯೇ ಪಿತನ ಸುತ್ತ ನಮ್ಮ ಪವಿತ್ರಾತ್ಮ ನಾಮದಲ್ಲಿ ಆಮೆ. ತಂದೆಗೆ ಸ್ತೋತ್ರ, ಪ್ರೀತಿಗೆ ಸ್ತೋತ್ರ, ಕರುನಾಳಿಗೆ ಸ್ತೋತ್ರ. ಅಪ್ಪ ಈ ಸಮಯವನ್ನು ನಮ್ಮೆಲ್ಲರಿಗೂ ನೀವು ದಯಪಾಲಿಸಕ್ಕಾಗಿ ಸ್ತೋತ್ರ ರಾಜ. ಈ ಸಮಯದಲ್ಲಿ ಸ್ವಾಮಿ ನಿನ್ನನ್ನು ಸ್ತುತಿಸುವಂತಹ ಆರಾಧಿಸುವಂತಹ ನಿನ್ನ ವಾಕ್ಯಗಳನ್ನು ಕೇಳುವಂತಹ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿದೀಯಾ. ಅದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ಈ ಸಮಯದಲ್ಲಿ ಎಲ್ಲಾ ಬಂಧನಗಳಿಂದ ಕೂಡಿರುವಂತಹ ವ್ಯಕ್ತಿಗಳನ್ನು ಸ್ವಾಮಿ ಎಲ್ಲಾ ಬಂಧನಗಳನ್ನು ಮುಕ್ತರಾಗುವಂತೆ ಪ್ರಾರ್ಥಿಸಲು ನೀವು ನನಗೆ ಕರೆ ಕೊಟ್ಟಿದ್ದಕ್ಕಾಗಿ ನನಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ. ಹೌದು ದೇವ, ಎಷ್ಟೋ ಕುಟುಂಬಗಳು ಸ್ವಾಮಿ ಬಂಧನದಲ್ಲಿದ್ದಾರೆ ಸ್ವಾಮಿ. ವಿವಿಧ ರೀತಿಯ ಅನೇಕ ರೀತಿಯ ಬಂಧನಗಳಿವೆ ಸ್ವಾಮಿ, ಅವುಗಳೆಲ್ಲವನ್ನ ಅವರು ಮುಕ್ತರಾಗಿ ಹೊರ ಬರುವಂತೆ ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆ, ಎಷ್ಟೋ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನಗಳಿಲ್ಲದೆ ಸ್ವಾಮಿ ದುಷ್ಟ ಶಕ್ತಿಗಳು ಆವರಿಸಿಕೊಂಡಿವೆ ಸ್ವಾಮಿ. ಆ ದುಷ್ಟ ಶಕ್ತಿಗಳಿಂದ ಹೊರಬಂದು ಸ್ವಾಮಿ ಅವರು ನಿನ್ನನ್ನು ಸ್ತುತಿಸುವಂತಹ ಮಕ್ಕಳಾಗಲಿ ಸ್ವಾಮಿ. ಅವರೆಲ್ಲ ಕುಟುಂಬಗಳು ಬಂಧನದಿಂದ ಮುಕ್ತರಾಗಲಿ ಸ್ವಾಮಿ. ಅಪ್ಪ ತಂದೆ, ಎಲ್ಲಾ ಕುಟುಂಬಗಳನ್ನು ಸ್ವಾಮಿ, ಈ ದುಷ್ಟ ಶಕ್ತಿಗಳಿಂದ ಕೂಡಿರುವಂತಹ ಕುಟುಂಬಗಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ, ಎಷ್ಟೋ ಮಕ್ಕಳು ಗುಣಪಡಿಸಲಾಗದಂತಹ ರೋಗಗಳಿಂದ ಬಂಧನಸ್ಥರಾಗಿದ್ದಾರೆ ಸ್ವಾಮಿ. ಆ ರೋಗಗಳಿಂದ ಮುಕ್ತರಾಗುವಂತೆ ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಎಷ್ಟೇ ಔಷಧಿಗಳು ತೆಗೆದುಕೊಂಡರು, ಯಾವುದೇ ಡಾಕ್ಟರ್ಗಳು ಪರಿಶೀಲಿಸಿದರು ಸ್ವಾಮಿ, ಗುಣಪಡಿಸಲಾಗದಂತಹ ರೋಗಗಳು ಸ್ವಾಮಿ, ಅವುಗಳೆಲ್ಲವನ್ನು ಗುಣಪಡಿಸುವಂತಹ ಶಕ್ತಿ ನಿನ್ನೊಬ್ಬನಿಗೆ ಇದೆ ರಾಜ. ನಿನ್ನ ಅಮೃತವಾದ ಕಣಗಳಿಂದ ಚಾಚಿ ಸ್ವಾಮಿ ಅವರೆಲ್ಲರ ರೋಗದ ಬಂಧನಗಳಿಂದ
ಮುಕ್ತಗೊಳಿಸುವಂತೆ ನಿನ್ನನ್ನು ಪ್ರಾರ್ಥಿಸುತ್ತೆ ಜನರಾಜ. ಅಪ್ಪ ಸ್ವಾಮಿ, ಎಷ್ಟು ಕುಟುಂಬಗಳಲ್ಲಿ ಅತಿಯಾದ ಸಾಲಗಳು ಸ್ವಾಮಿ, ಆ ಸಾಲಗಳಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ಸ್ವಾಮಿ. ಆ ಸಾಲಗಳು ಅವುಗಳನ್ನು ಬಂಧನದಲ್ಲಿರಿಸಿವೆ ಸ್ವಾಮಿ. ಎಷ್ಟು ತೀರಿಸಿದರು ಸ್ವಾಮಿ ಆ ಸಾಲಗಳು ತೀರಿಸುತ್ತಾ ಇಲ್ಲ ಸ್ವಾಮಿ. ಅಪ್ಪ ತಂದೆ, ಆ ಸಾಲದಿಂದ ಕೂಡಿರುವಂತಹ ಆ ಸಾಲದ ಬಂಧನದಿಂದ ಸ್ವಾಮಿ ಎಲ್ಲ ವ್ಯಕ್ತಿಗಳು ಮುಕ್ತರಾಗುವಂತೆ ಸ್ವಾಮಿ. ಸಾಲದಲ್ಲಿ ಮುಳುಗಿರುವ ಪ್ರತಿಯೊಂದು ವ್ಯಕ್ತಿಯನ್ನು ಸ್ವಾಮಿ ನಿಮ್ಮ ಪ್ರತಿಯೊಂದು ನಿಮ್ಮ ಪ್ರಿಯವಾದ ಕರೆಗಳಿಗೆ ಸಮರ್ಪಿಸುತ್ತಿದ್ದೇನೆ. ಆ ಸಾಲದ ಬಂಧನಗಳಿಂದ ಮುಕ್ತರಾಗುವಂತೆ ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಎಷ್ಟೋ ಯೌವನಿಕರು ಸ್ವಾಮಿ, ಗಂಡು ಮತ್ತು ಹೆಣ್ಣು ಮಕ್ಕಳು ಸ್ವಾಮಿ ಪ್ರೀತಿ ಎಂಬ ಬಂಧನದಲ್ಲಿ ಸ್ವಾಮಿ ಇದ್ದಾರೆ ಸ್ವಾಮಿ. ಆ ಹೆಣ್ಣು ಮತ್ತು ಮತ್ತು ಗಂಡು ಮಕ್ಕಳು ಸ್ವಾಮಿ ಆ ಪ್ರೀತಿ ಎಂಬ ಬಂಧನದಿಂದ ವಿಮುಕ್ತರಾಗುವಂತೆ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆ, ನಿನ್ನಲ್ಲಿ ಪ್ರಾರ್ಥಿಸುತ್ತಿರುವ ನಿನ್ನ ಮಗಳ ಪ್ರಾರ್ಥನೆಯನ್ನು ಆಲಿಸಿದೆ ರಾಜ. ಅಪ್ಪ ತಂದೆ, ಎಷ್ಟೋ ಕುಟುಂಬಗಳು ಕಡು ಬಡತನದಲ್ಲಿ ಮುಕ್ತ ಬಂಧನದಲ್ಲಿದ್ದಾರೆ ಸ್ವಾಮಿ. ಆ ಕಡು ಬಡತನದಲ್ಲಿರುವಂತಹ ಕುಟುಂಬಗಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರೆಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲ ಬಂಧನಗಳು ಸ್ವಾಮಿ ಆ ಕುಟುಂಬದಲ್ಲಿ ನೀಗಿ ಹೋಗಲಿ ಸ್ವಾಮಿ. ಹೌದು ಸ್ವಾಮಿ, ಅನೇಕ ರೀತಿಯ ಬಂಧನಗಳಿಂದ ಸ್ವಾಮಿ ಎಷ್ಟೋ ವ್ಯಕ್ತಿಗಳು ಕುಟುಂಬಗಳು ಯವನಸ್ಥರು ಗುರುಗಳು ಕನ್ಯಾಸ್ತ್ರೀಯರು ಇದ್ದಾರೆ ಸ್ವಾಮಿ. ಅವರೆಲ್ಲರನ್ನು ನಿಮ್ಮ ಪಾದಕರಣಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲರೂ ಸ್ವಾಮಿ ವಿವಿಧ ರೀತಿಯ ಬಂಧನದಿಂದ ಮುಕ್ತರಾಗುವಂತೆ ಸ್ವಾಮಿ ಅವರೆಲ್ಲರನ್ನು ಆಶೀರ್ವದಿಸಿದ ರಾಜ. ನಿನ್ನ ಪರಿಶುದ್ಧವಾದ ರಕ್ತದಲ್ಲಿ ಸ್ವಾಮಿ ಎಲ್ಲ ಬಂಧನಗಳಿಂದ ಕೂಡಿರುವಂತಹ ವ್ಯಕ್ತಿಗಳನ್ನು ಖಂಡಿಸುತ್ತಿದ್ದೇನೆ ರಾಜ. ಅವರೆಲ್ಲರ ಮೇಲೆ ಕಮ್ಮಿಯಾಗಿರು. ನಿನ್ನ ಪರಿಶುದ್ಧವಾದ ರಕ್ತಿಯು ಪ್ರತಿಯೊಬ್ಬರ ಮೇಲೆ ಇಳಿದು ಬಂದು ಎಲ್ಲರನ್ನು ಸ್ವಾಮಿ ಎಲ್ಲಾ ರೀತಿಯ ಬಂಧನದಲ್ಲಿ ವಿಮುಕ್ತರಾಗುವಂತೆ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಎಲ್ಲರನ್ನು ಆಶೀರ್ವದಿಸು, ಎಲ್ಲರನ್ನು ರಕ್ಷಿಸು, ಎಲ್ಲರನ್ನು ಉದ್ಧರಿಸು ಎಂದು ಪಿತಾಸು ತಮ್ಮ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ನನ್ನ ಜೀವದೊರೆಯ ತಪ್ಪೆಯೇ. ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ಯೇಸುವೆ, ಸುಂದರವಾದ ದಿನಕ್ಕಾಗಿ ಕೋಟ್ಯಾನ ಕೋಟಿ ಸ್ತೋತ್ರ ರಾಜ. ಇರುವೆಯ ಕಾಲದಲ್ಲಿ ನಿಮ್ಮನ್ನು ಸೃಷ್ಟಿಸಿ ಆರಾಧಿಸಿ ಮಹಿಮೆ ಪಡಿಸಲು ನಮ್ಮನ್ನು ಒಂದುಗೂಡಿಸಿದಕ್ಕಾಗಿ ಸ್ತೋತ್ರ ರಾಜ. ಈ ಜಾವದಲ್ಲಿ ವಿಶ್ವದ ಎಲ್ಲ ಬಂಧನದಲ್ಲಿರುವ ಮಕ್ಕಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕ ಇವರೆಲ್ಲರ ಮೇಲೆ ಬರಲಿ ಸ್ವಾಮಿ. ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ನನ್ನ ಎಲ್ಲ ಪಾಪಗಳನ್ನು ಮನ್ನಿಸಿ ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ ರಾಜ. ನನ್ನ ಎಲ್ಲ ಬಲಹೀನತೆಗಳಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ ರಾಜ. ನಿಮ್ಮ ಪವಿತ್ರ ಆತ್ಮದಿಂದ ನನ್ನನ್ನು ತುಂಬಿರಿ ರಾಜ. ನನ್ನ ಕುಟುಂಬವನ್ನು, ಮಕ್ಕಳನ್ನು, ಒಡಹುಟ್ಟಿದವರನ್ನು, ಬಂಧು ಮಿತ್ರರನ್ನು, ಪ್ರತಿಯೊಬ್ಬರನ್ನು ನನ್ನ ಬಂಧನಗಳಿಂದ ಬಿಡಿಸಿರಿ ರಾಜ. ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ರಾಜ. ನಿಮ್ಮ ಪವಿತ್ರ ಆತ್ಮನನ್ನು ನೀಡಿರಿ ರಾಜ. ಅಪ್ಪ ಇರ್ತದೆ, ಎಷ್ಟೋ ಮಕ್ಕಳು ಹಲವಾರು ತರಹದ ದುಶ್ಚಟಗಳಿಗೆ ಸಿಲುಕಿ ಅದರಿಂದ ಹೊರಬರಲಾರದೆ ಪರಿಸ್ಥಿತಿ ಸುತ್ತಿದ್ದಾರೆ ರಾಜ. ಅಪ್ಪ ಇರ್ತದೆ, ಈ ಎಲ್ಲ ಮಕ್ಕಳನ್ನು ನಿಮ್ಮ ವಾಕ್ಯಗಳಿಂದ ಸ್ಪರ್ಶಿಸಿರಿ ರಾಜ. ಎಷ್ಟೋ ಮಕ್ಕಳು ರೋಗದ ಬಂಧನಗಳಿಗೆ ಸಿಲುಕಿ ಕಣ್ಣೀರಿಡುತ್ತಿದ್ದಾರೆ ರಾಜ. ಎಷ್ಟು ಔಷಧಿ ಮಾಡಿದರೂ ಗುಣವಾಗದ ಕಾಯಿಲೆಯಿಂದ ನರಳುತ್ತಿದ್ದಾರೆ ರಾಜ. ಅಪ್ಪ ಯೇಸುವೆ, ಇವರೆಲ್ಲರಿಗೂ ಬಿಡುಗಡೆಯನ್ನು ಕೊಡಿರಿ ರಾಜ. ನಿಮ್ಮ ಪರಿಶುದ್ಧ ರಕ್ತದಿಂದ ರಕ್ತವನ್ನು ಇವರೆಲ್ಲರ ಮೇಲೆ ಚುಮುಕಿಸಿರಿ ರಾಜ. ಎಷ್ಟೋ ಮಕ್ಕಳು ನಿಮ್ಮನ್ನು ಸ್ತುತಿಸದೆ ಆರಾಧಿಸದೆ ಬಂಧನದಲ್ಲಿದ್ದಾರೆ ರಾಜ. ಮಾತ ಮಂತ್ರಗಳಲ್ಲಿ ತಲ್ಲೀನರಾಗಿ ಬಂಧನ ಒಳಗಾಗಿದ್ದಾರೆ ರಾಜ. ಈ ಎಲ್ಲ ಮಕ್ಕಳನ್ನು ಬಂಧನಗಳಿಂದ ಬಿಡಿಸಿರಿ ರಾಜ. ನಿಜ ದೇವರಾದ ನಿಮ್ಮನ್ನು ಆರಾಧಿಸುವ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿರಿ ರಾಜ. ನಮ್ಮ ಕುಟುಂಬದ ರಾಣಿಯೇ, ಎಲ್ಲ ಬಂಧನಗಳಿಗೆ ಸಿಲುಕಿ ಹೊರಬರಲಾರದೆ ಕಷ್ಟಪಡುತ್ತಿರುವ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ನಿಮ್ಮ ಪ್ರಿಯ ಪುತ್ರರಲ್ಲಿ ಪ್ರಾರ್ಥಿಸಿರಿ ಎಂದು ಇತರ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಶಿವರಾತ್ರಿ ಆಮೇನ್, ಆಮೇನ್, ಆಮೇನ್. ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಅಪ್ಪ ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೇ, ನನ್ನ ರಾಜನೇ,
ಅಪ್ಪ ಯೇಸುವೇ, ಬಂಧನದಲ್ಲಿ ಸಿಲುಕಿರುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರೆಗಳಿಗೆ ಸಮರ್ಪಿಸಿ ಕೊಡುತ್ತೀನಿ ದೇವ. ಅಪ್ಪ ಯೇಸುವೇ, ನನ್ನನ್ನು ಸ್ವಾಮಿ ನಿಮ್ಮ ಕರೆಗಳಿಗೆ ಸಿಕ್ಕಿ ಕೊಡುತ್ತೀನಿ ದೇವ. ಅಪ್ಪ ನನ್ನನ್ನು ಸ್ವಾಮಿ ಬಂಧನದಿಂದ ಬಿಡುಗಡೆ ಮಾಡಿದಂತ ನನ್ನ ಯೇಸುವೆ, ನನ್ನ ರಾಜನೇ, ನನ್ನ ಪ್ರಭುವೇ. ಅಪ್ಪ ಯೇಸುವೆ ತಂದೆಯೇ, ಅಪ್ಪ ನೀವೊಬ್ಬರೇ ಸ್ವಾಮಿ ಯೇಸುವೆ, ನಿಜವಾದ ದೇವರೆಂದು ನಂಬಿ ಸ್ವಾಮಿ. ಅಪ್ಪ ಈ ಬೆಳಿಗ್ಗೆ ಸಾವದಲ್ಲಿ ಸ್ವಾಮಿ ಅಪ್ಪ ನಿಮ್ಮೊಟ್ಟಿಗೆ ಮಾತನಾಡುವ ಈ ಕೃಪಾವರವನ್ನು ನನಗೆ ಕೊಟ್ಟಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ, ವಂದನೆ ಅಪ್ಪ, ಆರಾಧನೆ ಅಪ್ಪ. ಅಪ್ಪ ಯೇಸುವೇ, ಎಷ್ಟು ಮಕ್ಕಳು ಸ್ವಾಮಿ ಬಂಧನದಲ್ಲಿ ಸಿಗುತ್ತಿದ್ದಾರೆ ಸ್ವಾಮಿ. ಅಪ್ಪ ಅವರು ಹೊರಗೆ ಬರಲು ಆಗುತ್ತಿಲ್ಲ ಸ್ವಾಮಿ. ಅಪ್ಪ ಶ್ರೀ ಕುರುಕಸನದಿಂದ ಸ್ವಾಮಿ, ಎಷ್ಟು ಒಳ್ಳೆ ಮಕ್ಕಳು ಸ್ವಾಮಿ ಬಂಧನದಲ್ಲಿ ಒಳಗಾಗಿದ್ದಾರೆ ಸ್ವಾಮಿ. ಅಪ್ಪ ಅವರಿಗೆ ಬಿಡುಗಡೆ ಕೊಡಿ ಸ್ವಾಮಿ. ಎಷ್ಟು ಮಕ್ಕಳು ಸ್ವಾಮಿ ಮದುವೆ ಮಾಡಿಕೊಂಡು ಸ್ವಾಮಿ, ಅಪ್ಪ ಕಣ್ಣಿನಿಂದ ಬಾಳುತ್ತಿರುವಂತ ಬಂಧನದಲ್ಲಿ ತಿಳಿಸು ಅಪ್ಪ. ಗಂಡನಿಂದ ಕಷ್ಟ ಕೊಡುತ್ತಿರುವಂತ ಬಂಧನದ ಬಿಡುಗಡೆ ಕೊಡಿ ಸ್ವಾಮಿ. ಅಪ್ಪ ಅವರಿಂದ ಮಾತ್ರ ಸತ್ಯ ರಾಜ್ಯ, ಯಾರಿಂದ ಸಾಧ್ಯ ಇಲ್ಲಪ್ಪ. ಅಪ್ಪ ಎಲ್ಲರ ಮೇಲೆ ದಯೆ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ನಮ್ಮ ಕಣ್ಣೀರು ತೋರಿಸಿದ್ದೇವೆ. ಅಪ್ಪ ನಮ್ಮೆಲ್ಲ ದುಃಖ ಭಾರಗಳನ್ನು ಹೋಗಲಾಡಿಸಲು ಸ್ವಾಮಿ, ನಿಮ್ಮ ಅಮೃತ ಕರಗಳನ್ನು ಚಾಚಿರಿದ್ದೇವೆ. ಅಪ್ಪ ನಿಮ್ಮನ್ನು ಕರೆಯುತ್ತಿದ್ದೇವೆ, ನಿಜಗಿನ ಸ್ವಾಮದಲ್ಲಿ ಸ್ವಾಮಿ ನಿಮ್ಮನ್ನು ಕರೆಯುತ್ತಿದ್ದೇವೆ ದೇವ. ಏಕೆಂದರೆ ಸ್ವಾಮಿ ನೀವು ಸ್ವಾಮಿ ಒಬ್ಬರೇ ದೇವರು ಸ್ವಾಮಿ, ಒಬ್ಬರೇ ಪರಿಶುದ್ಧಿಂದ ಸಾಧ್ಯ ಯಾವುದು ಯಾವುದು ಇಲ್ಲಪ್ಪ. ಎಲ್ಲವೂ ಸಾಧ್ಯ ದೇವ, ನಿಮ್ಮನ್ನೇ ನಂಬಿದೆ ಸ್ವಾಮಿ. ಎಷ್ಟೋ ಮಕ್ಕಳು ಸ್ವಾಮಿ, ಪ್ರಾಯದ ಮಕ್ಕಳು ಸ್ವಾಮಿ ಬಂದಲ್ಲಿ ತಿಳಿಸಿದ್ದೇವ. ಸತ್ತ ಪಡುತ್ತಿರುವ ಮಕ್ಕಳು ಸ್ವಾಮಿ ನಿಮ್ಮ ಕೆರೆಗೆ ಅಪ್ಪ, ಅವರ ಕಣ್ಣೀರು ಓಡಿಸಿದ್ದೇವೆ, ಅವರ ನೋವುಗಳನ್ನು ತೋರಿ ಸ್ವಾಮಿ. ನಿಮ್ಮಿಂದ ಸಾಧ್ಯ ಆಗಲಿಲ್ಲ ಸ್ವಾಮಿ, ಆ ನೋವುಗಳನ್ನು ನೋಡಲು ನಿಮ್ಮಿಂದ ಸಾಧ್ಯ ಆಗಲ್ಲ ಸ್ವಾಮಿ. ಅಪ್ಪ ಅವರೆಲ್ಲರನ್ನು ಸ್ವಾಮಿ ನಿಮ್ಮ ಕಡೆಗಳಿಗೆ ಒಪ್ಪಿಸಿಕೊಡುತ್ತೇನೆ ತಂದೆ. ಅಪ್ಪ ಅವರಿಂದ ಬಂದ ಮನೆಯಿಂದ ತಿಳಿಸಲು ನಿಮ್ಮಿಂದ ಮಾತ್ರ ಸಾಧ್ಯ. ಮಾ ಪರಿಶುದ್ಧ ಕನ್ಯಾ ಮಾತೆ ಮರಿಮನೆ, ಎಲ್ಲ ಬಂಧನದಲ್ಲಿ ಸಿಲುಕಿರುವಂತ ಎಲ್ಲ ಮಕ್ಕಳಲ್ಲಿ ತಾಯಿ, ನಮ್ಮ ಮಗನಲ್ಲಿ ಪ್ರಾರ್ಥಿಸಿ ತಾಯಿ ಪ್ರಾರ್ಥಿಸಿ ಪಡೆದುಕೊಂಡು ನಂಬಿ ನಿಮ್ಮಲ್ಲಿ ವಿಶ್ವಾಸ ಬೇಡಿ ಪಡೆದುಕೊಂಡಿದ್ದು ನಂಬಿ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವದವರೇನೆ, ನನ್ನ ಜೀವದವರೇನೆ, ನನ್ನ ಜೀವದವರೇನೆ. ಹಾಮಿ 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 ಇದ್ದಾನೆ, ಸತ್ತಾನೆ, ಆತ್ಮನೆ, ಅಪ್ಪ ತಂದೆ, ಒಡೆಯನೆ, ಯೇಸುವೆ, ವಂದನದಲ್ಲಿ ಸ್ವಾಮಿ ಸಿಲುಕಿದವರು ತುಂಬಾದನ ತಂದೆ. ಅಪ್ಪ ತಂದೆ, ಒಂದು ಸಲ ವಂದನಕ್ಕೆ ಒಳಗಾದರೆ ಅದರಿಂದ ಹೊರಗೆ ಬರೋದಕ್ಕೆ ತುಂಬಾ ಹಿಂಸೆ ಪಡುತ್ತಾರೆ ಅಪ್ಪ. ಅಪ್ಪ ತಂದೆ, ಸ್ವಾಮಿ ದೇವರ ಮಕ್ಕಳಾಗಿ ನೀವು ಆರಿಸಿಕೊಂಡಿದ್ದೀರ ತಂದೆ. ಅಪ್ಪ ತಂದೆ, ಪ್ರಾರ್ಥಿಸ ಒಬ್ಬರಿಗೊಬ್ಬರು ಪ್ರಾರ್ಥಿಸಬೇಕಾದರೆ ಅಪ್ಪ ತಂದೆ ಆ ಬಂಧನದಿಂದ ಬಿಡುಗಡೆ ಆಗುವ ಸಂದರ್ಭ ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಪವಿತ್ರಾತ್ಮರನ್ನು ಸ್ವಾಮಿ ನಮ್ಮ ಮೇಲೆ ನೀವು ಪ್ರಜ್ವಲಿಸಿದಾಗ ತಂದೆಯೇ ಆ ಬಂಧನದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಸ್ವಾಮಿ. ಅಪ್ಪ ತಂದೆ, ಸ್ವಾಮಿ ಕರ್ತನೆ, ಬಂಧನದಿಂದ ಬಿಡುಗಡೆಗೊಳಿಸಿರಿ ಸ್ವಾಮಿ. ಅಪ್ಪ ತಂದೆ, ನಾನಾ ರೀತಿ ಬಂಧನದಲ್ಲಿ ಸಿಲುಕಿಕೊಂಡಿದ್ದಾರೆ ತಂದೆ. ಅಪ್ಪ ತಂದೆ, ಸುಳ್ಳು ಹೇಳುವ ಬಂಧನ ಸ್ವಾಮಿ. ಅಪ್ಪ ತಂದೆ, ಒಬ್ಬರ ಮೇಲೆ ಚಾಡಿ ಹೇಳುವ ಬಂಧನ ಸ್ವಾಮಿ, ಹೊಟ್ಟೆ ಕಿಟ್ಟು ಪಡುವ ಬಂಧನ ಸ್ವಾಮಿ. ಅಪ್ಪ ತಂದೆ, ಜಗಳ ಆಡುವ ಬಂಧನ ಸ್ವಾಮಿ. ಅಪ್ಪ ತಂದೆ, ಒಂದೊಂದು ರೀತಿಯಲ್ಲೂ ಬಂಧಿಸಿ ಬಿಟ್ಟಿದ್ದಾರೆ ಸ್ವಾಮಿ ಸರಿತಾರ. ಅಪ್ಪ ತಂದೆಯೇ, ಬಡ್ಡಿಗೆ ಹಣ ಕೊಡುತ್ತಾ ಆ ಬಂಧನದಲ್ಲಿ ಸಿಲುಕಿಕೊಂಡಿದ್ದಾರೆ ಸ್ವಾಮಿ. ಅಪ್ಪ ತಂದೆ,
ಸ್ವಾಮಿ, ಸಮಯ ಎಲ್ಲ ವ್ಯರ್ಥ ಮಾಡಿ ಸ್ವಾಮಿ. ತಂದೆ ಸೋಂಬೇರಿಗಳಾಗಿ ಮಾತಿನಲ್ಲೇ ಅಳತೆ ಮಾಡುವ ಬಂಧನದಲ್ಲಿದ್ದಾರೆ ಸ್ವಾಮಿ ಅಪ್ಪ ತಂದೆ, ಅಂತವರು ಇದ್ದಾರೆ ತಂದೆ ಅಪ್ಪ ತಂದೆಗೆ ಇವರನ್ನೆಲ್ಲರನ್ನು ಸ್ವಾಮಿ ಸ್ವಾಮಿ ಪ್ರಾರ್ಥಿಸೋ ಮನಸ್ಸಿಲ್ಲ ತಂದೆಗೆ ಅಪ್ಪ ತಂದೆ. ಇವರಿಗೆಲ್ಲ ತಂದೆ ಆ ಯಾವ ಯಾವ ದಿಕ್ಕಾಗಿ ಬಂಧಿಸಲ್ಪಟ್ಟಿದಾನ ಸೈತಾನ ಅದರಲ್ಲಿ ಅವರು ತೃಪ್ತರಾಗಿದ್ದಾರೆ ತಂದೆಗೆ ಅಪ್ಪ ತಂದೆ. ಅಪ್ಪ ತಂದೆ ದೇವರ ಮಕ್ಕಳಾಗಿ ಪಡೆದಿರು ದೇವರ ಮಕ್ಕಳಾಗಿ ಐಕ್ಯ ಆಗಿರುವ ಮಕ್ಕಳು ಪ್ರಾರ್ಥಿಸುವಂತೆ ಅವರಿಗಾಗಲಿ ಸ್ವಾಮಿ. ಅಪ್ಪ ತಂದೆ ನನ್ನ ನಾಮದಲ್ಲಿ ಎಲ್ಲಿ ಇಬ್ಬರು ಮೂವರು ಪ್ರಾರ್ಥಿಸಿದ್ದೀರೋ ಅಲ್ಲಿ ನಾನಿದ್ದೀರಿ ಅಂತ ಹೇಳಿದ್ದೀರಾ? ಹೌದು ತಂದೆಗೆ. ಅಪ್ಪ ನೀವಿರೋ ಕಡೆ ಈ ಬಂಧನ ಎಲ್ಲ ಬಿಡುಗಡೆ ತಂದೆಗೆ. ಅಪ್ಪ ಯೇಸುವೆ ನಿಮ್ಮ ನಾಮದಲ್ಲಿ ಎಲ್ಲವೂ ಬಿಡುಗಡೆ ಹೌದು. ಅಪ್ಪ ತಂದೆಗೆ ಬಿಡುಗಡೆಗೊಳಿಸಿರು ತಂದೆಗೆ. ಯೇಸುವೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಎಸ್ವೇ ಸ್ತೋತ್ರ, ಎಸ್ವೇ ವಂದನೆ, ಎಸ್ವೇ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಜ, ವಂದನೆ ರಜ, ಆರಾಧನೆ ರಜ. ಅಪ್ಪ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಬಂಧನದಲ್ಲಿ ಸಿಲುಕಿದ ಪ್ರತಿಯೊಂದು ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ರಜ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರು, ದಯೆ ತೋರು ಸ್ವಾಮಿ. ಅಪ್ಪ ತಂದೆ ಸಾಲಕ್ಕೆ ಸಿಲುಕಿ ಅಪ್ಪ ಆ ಸಾಲದಿಂದ ಹೊರಗಡೆ ಬರಲಾಗದೆ ಅಪ್ಪ ಬಂಧನದಿಂದ ಸಿಲುಕಿ ನರಳುತ್ತಾ ಇದ್ದಾರೆ ರಜ. ಅಪ್ಪ ಆ ಮಕ್ಕಳಿಂದ ಬಂಧನದಿಂದ ಹೊರಗಡೆ ಬರುವಂತೆ ನಿಮ್ಮ ಕೃಪೆಯಾಸ್ತವ ಮಕ್ಕಳ ಮೇಲೆ ಎಳೆದು ಬರಲಿ ರಜ. ಆ ಮಕ್ಕಳ ಮೇಲೆ ಕರುಣೆ ತೋರು, ದಯೆ ತೋರಿ ಸ್ವಾಮಿ. ಅಪ್ಪ ಕುಡಿದ ಚಟಗಳಿಗಾಗಿ ಅಪ್ಪ ತಂದೆ ಆ ಬಂಧನದಿಂದ ಸಿಲುಕಿ ಅಪ್ಪ ತಾನು ಸಂತೋಷದವಿರದೆ ಕುಟುಂಬವನ್ನು ಸಂತೋಷವಿರಿಸದೆ ಅಪ್ಪ ಕುಡುಕದ ಜೀವನದಲ್ಲಿ ನರಳುತ್ತಾ ಇದ್ದಾರೆ ರಜ. ಅಂತೆಲ್ಲ ಮಕ್ಕಳ ಮೇಲೆ ನಿಮ್ಮ ಅಭಯಸ್ತವ ಇಳಿದು ಬಂದು ಅಪ್ಪ ಆ ಪರಿಸ್ಥಿತಿಯಿಂದ ಹೊರಗಡೆ ಬರುವ ಬಂಧನವನ್ನು ಬಿಡುಗಡೆ ಕೊಡು ರಜ. ಕರುಣೆ ತೋರು, ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆಯೇ ಸೋಮಾರಿ ತನೆಯಮ್ಮ ಬಂಧನಕ್ಕೆ ಸಿಲುಕಿ ಅಪ್ಪ ಕುಟುಂಬವನ್ನು ಸಾಕದೆ ಅಪ್ಪ ಅರಟಿ ಮಾತುಗಳನ್ನು ಆಡುತ್ತಾ ಜೀವಿಸುತ್ತಾರೆ ಎಷ್ಟೋ ಮಕ್ಕಳಿದ್ದಾರೆ ರಜ. ಅಂತ ಆ ಬಂಧನಕ್ಕೆ ಸಿಲುಕಿ ಅವರು ಸಹ ಪರಿತಪ್ಪಿಸುತ್ತಿದ್ದಾರೆ ರಜ. ಕುಟುಂಬದಲ್ಲಿ ಬೇಯಿಸಿಕೊಂಡು ಹೊರಗಡೆ ಎಲ್ಲರೂ ಕೂಡ ಅಪ್ಪ ಬೇಗಳನ್ನು ತಿಂದುಕೊಂಡು ಅಪ್ಪ ಸೋಮರಿತನದಲ್ಲಿ ಜೀವಿಸುತ್ತಿರುವ ಮಕ್ಕಳಿದ್ದಾರೆ ರಜ. ಆ ಮಕ್ಕಳ ಬಂಧನದಿಂದ ಹೊರಗಡೆ ಬಂದು ಕಷ್ಟಪಡಿನ ದುಡಿಯಬೇಕೆಂಬ ಮನಸ್ಸನ್ನು ಬುದ್ಧಿ ಜ್ಞಾನವನ್ನು ಅವರಿಗೆ ಕೊಡಿ ರಜ. ಅಂತೆಲ್ಲ ಮಕ್ಕಳ ಮೇಲೆ ಕರುಣೆ ತೋರು, ದಯೆ ತೋರು ರಜ. ಅಪ್ಪ ತಂದೆಯ ಲೋಕದಲ್ಲಿ ನಾನಾ ರೋಗಗಳಿಗೆ ಸಿಲುಕಿ ಅಪ್ಪ ಹಾಸಿಗೆಯಿಂದ ಏಳಲಾಗದೆ ಅಪ್ಪ ಬಂಧನದಲ್ಲಿ ಸಿಲುಕಿ ಈ ಬಂಧನಕ್ಕೆ ಸಿಲುಕಿದಲ್ಲಿ ನನಗೆ ಯಾವಾಗ ಬಿಡುಗಡೆ ಸಿಗುತ್ತೆ ಎಂಬ ಅಪ್ಪ ನಿರೀಕ್ಷೆಯಲ್ಲಿ ಬದುಕುತ್ತಾ ಇದ್ದಾರೆ ರಜ. ಅಂತೆಲ್ಲ ಮಕ್ಕಳ ಮೇಲೆ ಕರುಣೆ ತೋರು, ದಯೆ ತೋರಿರಿ ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸಿರಿ ರಜ. ಅಪ್ಪ ರೋಗಗಳಿಂದ ಬಿಡುಗಡೆ ಕೊಟ್ಟು ಆಶೀರ್ವದಿಸಿ ಬಿಡುಗಡೆ ಕೊಡಿರಿ. ನಿಮ್ಮ ಪರಿಶುದ್ಧವಾದ ರಕ್ತವು ಆ ಮಕ್ಕಳ ಮೇಲೆ ಹಿಡಿದು ಬರಲಿ ರಜ. ಕರುಣೆ ತೋರು, ದಯೆ ತೋರು ನನ್ನ ಸ್ವಾಮಿ. ಅಪ್ಪ ತಂದೆ ಲೋಕದಲ್ಲಿ ಎಷ್ಟೋ ಮಕ್ಕಳು ಸ್ವಾಮಿ ಅಪ್ಪ ನಾನಾ ತರದ ರೋಗಗಳ ನಾನಾ ತರದ ಕಷ್ಟಗಳಲ್ಲಿ ಸಿಲುಕಿ ಅಪ್ಪ ಒಂದು ರೂಪಾಯಿ ಇಲ್ಲದ ಕುಟುಂಬ ಸಾಕಲಿಕ್ಕೆ ₹1 ಇಲ್ಲದೆ ಪರಿತಪ್ಪಿಸುತ್ತಾ ಇದ್ದಾರೆ ರಜ. ಕುಟುಂಬ ಸಾಕಲಾಗದೆ ಅಪ್ಪ ಜೀವನ ಬೇಡ ಎಂಬ ನಿರೀಕ್ಷಿಸದೆ ಬಂಧನದಲ್ಲಿದ್ದಾರೆ ಸ್ವಾಮಿ. ಅಂತೆಲ್ಲ ಮಕ್ಕಳ ಮೇಲೆ ಕರುಣೆ ತೋರು ರಜ. ಅಪ್ಪ ಅವರಿಗೆ ದುಡಿಯಲಿಕ್ಕೆ ಒಂದು ಒಳ್ಳೆ ಕೆಲಸವನ್ನು ಕೊಟ್ಟು ಕುಟುಂಬವನ್ನು ಸಾಗಿಸಲಿಕ್ಕೆ ಒಳ್ಳೆ ದಾರಿಯನ್ನು ತೋರಿಸಿಕೊಡು ರಜ. ಕರುಣೆ ತೋರು, ದಯೆ ತೋರು ನನ್ನ ಸ್ವಾಮಿ. ಅಪ್ಪ ತಂದೆ ಲೋಕದಲ್ಲಿ ಅಪ್ಪ ಯುವಕ ಯುವತಿಯರು ಪ್ರೇಮದ ಬಳಿಗೆ ಸಿಲುಕಿ ಅಪ್ಪ ಬಂಧನದಲ್ಲಿ ಸಿಲುಕಿ ಅಳುತ್ತಾ ಇದ್ದಾರೆ ರಜ. ಆ ಮಕ್ಕಳ ಮೇಲೆ ಕರುಣೆ ತೋರು, ದಯೆ ತೋರಿ ಸ್ವಾಮಿ. ಅಪ್ಪ ಅಂತ ಬಂಧನಗಳಿಂದ ಹೊರಗಡೆ ಬರುವ ಕೃಪೆಯನ್ನು ಕೊಡಿರಿ ರಜ. ಅಪ್ಪ ಜೀವಿಸುವ ವರದಾನವನ್ನು ಅವರಿಗೆ ಮಕ್ಕಳಿಗೆ ದಯಪಾಲಿಸು ರಜ. ಅಪ್ಪ ತಂದೆ ನಾನು ಸಹ ಅನೇಕ ಬಂಧನಗಳನ್ನು ಸಿಲುಕಿ ತಪ್ಪಿಸುತ್ತಾ ಇದ್ದೀನಿ ರಜ. ನನ್ನ ಮೇಲೆ ಕರುಣೆ ತೋರು, ದಯೆ ತೋರಿ ರಜ. ನಿಮ್ಮ ಪರಿಶುದ್ಧವಾದ ರಕ್ತವು ನನ್ನಲ್ಲಿ ಸುರಿಸಿರಿ ರಜ. ಎಲ್ಲ ಬಂಧನಗಳಿಂದ ಹೊರಗಡೆ ಬರುವ ಕೃಪೆಯನ್ನು ಕೊಡಿರಿ ಸ್ವಾಮಿ ಎಂದು ಪಿತಾಸ್ತ ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆ. ಆಮೇನ್, ಆಮೇನ್, ಆಮೇನ್. ಆರಾಧನೆ ಅಪ್ಪ ತಂದೆಯ ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ಯೇಸುವೆ ಈ ದಿನ ಜೀವನ ಎರಡನ್ನೂ ಕೊಟ್ಟಿದ್ದೀಯ ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆ ಸ್ವಾಮಿ. ಅಪ್ಪ ತಂದೆ
ಬಂಧನಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಇಡೀ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಬಂಧನದಲ್ಲಿ ಒಳಗಾಗಿರುತ್ತಾನೆ ಸ್ವಾಮಿ. ಅಂಥವರ ಮೇಲೆ ದಯೆ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಪ್ರತಿಯೊಬ್ಬ ಮಾನವನು ಎಲ್ಲಾ ಬಂಧನಗಳಿಂದ ಜೀವಿಸುತ್ತಿರುತ್ತಾನೆ ಸ್ವಾಮಿ. ಬಂಧನ ಇಲ್ಲದ ವ್ಯಕ್ತಿ ಒಬ್ಬರೂ ಇಲ್ಲ ಸ್ವಾಮಿ. ಆ ಬಂಧನಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಅಪ್ಪ ಹೆಸರು ಎಲ್ಲರನ್ನು ಬಂಧನದಿಂದ ಮುಕ್ತಗೊಳಿಸು ತಂದೆಯೇ. ಅಪ್ಪ ತಂದೆ ವಿಶೇಷವಾಗಿ ತಂದೆಯೇ, ವಿಶೇಷವಾಗಿ ಕುಟುಂಬದಲ್ಲಿ ಬಂಧನ ಸ್ವಾಮಿ, ವಿಚಾರಣೆಯಲ್ಲಿ ಬಂಧನ ಸ್ವಾಮಿ, ಯಾಜಕರಲ್ಲಿ ಬಂಧನ ಸ್ವಾಮಿ, ಕನ್ಯಾ ಸ್ತ್ರೀಯರಲ್ಲಿ ಬಂಧನ ಸ್ವಾಮಿ. ಅವರನ್ನು ಅವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅವರನ್ನು ಹೇರಾಳವಾದ ಆಶೀರ್ವದಿಸು ಸ್ವಾಮಿ. ಹೇರಾಳವಾಗಿ ಅವರೆಲ್ಲರನ್ನು ಬಂಧನದಿಂದ ಬಿಡುಗಡೆಯನ್ನು ಕೊಡು ಸ್ವಾಮಿ. ಅಪ್ಪ ತಂದೆ, ನಾನು ಸಹ ಅನೇಕ ಬಂಧನಗಳಿಗೆ ಒಳಗಾಗಿದ್ದೇನೆ ಸ್ವಾಮಿ. ಆ ಬಂಧನಗಳಿಂದ ಬಿಡುಗಡೆಯನ್ನು ಕೊಡು ಸ್ವಾಮಿ. ಆ ಬಂಧನದಿಂದ ಬಿಡುಗಡೆ ಹೊಂದಿ ಹೊರಗಡೆ ಬಂದು ನಾನು ನಿನ್ನ ಮಗಳಾಗಿ ಜೀವಿಸುವ ಭಾಗ್ಯವನ್ನು ಕೊಡುತ್ತಂದೆ. ಪಾಯಿಸಿ ನೀನು ಕೊಟ್ಟಂತ ಎಲ್ಲ ಉಪಕಾರಗಳಿದ್ದಾವೆ ಸ್ವಾಮಿ. ಆದರೂ ಸ್ವಾಮಿ ಬಂಧನಗಳಲ್ಲಿದ್ದೇನೆ ಸ್ವಾಮಿ. ಆ ಬಂಧನಕ್ಕೆ ಮುಕ್ತಿ ಕೊಡುತ್ತಂದೆ. ಅಪ್ಪ ಕರುಣಾಳು ತಂದೆ, ಕರುಣಾಮಯೇ, ನಿನ್ನ ಬಂಧನದಿಂದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ನನ್ನ ಸಹೋದರ ಸಹೋದರಿಯರ ಮೇಲೂ ಕೃಪೆ ತೋರು ಸ್ವಾಮಿ. ಅವರನ್ನು ಎಲ್ಲಾ ಬಂಧನಗಳಿಂದ ಮುಕ್ತಿಗೊಳಿಸುತ್ತಂದೆ. ಅಪ್ಪ ತಂದೆ, ನನ್ನ ಜೊತೆ ಇರುವ ಪ್ರತಿಯೊಬ್ಬರು ಸ್ವಾಮಿ ಬಂಧನದಲ್ಲಿದ್ದಾರೆ ಸ್ವಾಮಿ. ಅವರ ಗೋಳಾಟ ನೋಡಲಾಗಲ್ಲ ಸ್ವಾಮಿ. ಒಂದಲ್ಲ ಒಂದು ರೀತಿ ಬಂಧನ ಸ್ವಾಮಿ. ಅವರ ಮೇಲೆ ದಯೆ ತೋರಿಸುವೆ, ಕೃಪೆ ತೋರಿಸುವೆ. ಅವರನ್ನು ಬಂಧನದಿಂದ ಮುಕ್ತಿಗೊಳಿಸುತ್ತಂದೆ. ಅಪ್ಪ ಹೆಸರೇ ವಿಶೇಷವಾಗಿ ಕುಟುಂಬವನ್ನೇ ಸಮರ್ಥಿಸಿ ಪ್ರಾರ್ಥಿಸುವಾಗ ತಂದೆ, ಗಂಡ ಹೆಂಡತಿ ಮಕ್ಕಳು ಸ್ವಾಮಿ, ಅವರನ್ನು ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅವರ ಮೇಲೆ ದಯೆ ತೋರು, ಕೃಪೆ ತೋರು. ಅವರಲ್ಲಿರುವ ಪ್ರತಿಯೊಂದು ಬಂಧನವೊಂದಿಂದ ಮುಕ್ತಿಗೊಳಿಸು ಸ್ವಾಮಿ. ಅಪ್ಪ ತಂದೆ, ನೀನೇ ಕರುಣಾಮಯ ಸ್ವಾಮಿ. ನೀನೊಬ್ಬನ ಬಿಟ್ಟರೆ ನಮಗಿನ್ಯಾರು ಇಲ್ಲ ಸ್ವಾಮಿ. ನೀನೇ ಸರ್ವೇಶ್ವರನು, ಸರ್ವವಲ್ಲವನು. ನಿನ್ನನ್ನೇ ನಂಬಿ ನಾವು ಪ್ರಾರ್ಥಿಸುವ ಮಕ್ಕಳು ಸ್ವಾಮಿ. ನಮ್ಮ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಪ್ರತಿಯೊಂದು ಬಂಧನಗಳಿರುವವನು, ಪ್ರತಿಯೊಂದು ವ್ಯಕ್ತಿಯ ಬಂಧನಗಳ ಕಟ್ಟುಗಳನ್ನು ಬಿಚ್ಚಿ ಅವರ ಮೇಲೆ ಕರುಣೆಯನ್ನು ತೋರು ಸ್ವಾಮಿ. ನಿನ್ನ ಅಮೂಲ್ಯವಾದ ಪರಿಶುದ್ಧವಾದ ರಕ್ತವನ್ನು ಅವರ ಮೇಲೆ ಚಿಮುಕಿಸುತ್ತಲೇ. ಅಪ್ಪ ನನ್ನ ಮೇಲೆಯೂ, ನನ್ನ ಮನೆಯ ಮೇಲೆಯೂ, ನನ್ನಲ್ಲಿರುವ ಕಟ್ಟುಗಳ ಮೇಲೆಯೂ ನಿನ್ನ ಪವಿತ್ರವಾದ ರಕ್ತವನ್ನು ಸುರಿಸಿ ನನ್ನನ್ನು ಕಾಪಾಡು, ಸಂರಕ್ಷಿಸಿ ಎಂದು ಪ್ರಾರ್ಥಿಸಿದ್ದೇನೆ ತಂದೆಯೇ. ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 38 ಅಧ್ಯಾಯ ವಾಕ್ಯ 21. ಹೇ ಪ್ರಭು, ನನ್ನ ಕೈ ಬಿಡಬೇಡಯ್ಯ. ದೇವ ನನಗೆ ದೂರವಾಗಬೇಡಯ್ಯ. ವಿಮೋಚನ ಕಾಂಡ 34 ಅಧ್ಯಾಯ ವಾಕ್ಯ 6. ಸರ್ವೇಶ್ವರನು ಕರುಣಾಮಯನು, ದಯಾಳು ದೇವರು, ತಟ್ಟನೆ ಸಿಟ್ಟುಗೊಳ್ಳದವನು, ಪ್ರೀತಿ ಪಾತ್ರನು, ನಂಬಿಗಸ್ತನು. ಜ್ಞಾನೋಕ್ತಿ 27 ಅಧ್ಯಾಯ ವಾಕ್ಯ 11. ಮಗನೇ, ಜ್ಞಾನ ಗಳಿಸಿ ನನ್ನ ಮನಸ್ಸನ್ನು ಸಂತೋಷಪಡಿಸು. ಎರೇಮಿಯ 12 ಅಧ್ಯಾಯ ವಾಕ್ಯ 13. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ವಿಮೋಚನ ಕಾಂಡ 23 ಅಧ್ಯಾಯ ವಾಕ್ಯ 20. ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೆ ಹಾಗೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ನಿಮ್ಮನ್ನು ಕರೆ ತರುವುದಕ್ಕೆ ಒಬ್ಬ ದೂತನನ್ನು ನಿಮ್ಮ ಮುಂದೆ ಕಳಿಸುತ್ತೇನೆ. ಯೆಶಾಯ 65 ಅಧ್ಯಾಯ ವಾಕ್ಯ 18. ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿ ಸಂತೋಷಿಸಿ ಎಂದೆಂದಿಗೂ ಆನಂದಿಸಿರಿ. ಕೀರ್ತನೆ 15 ಅಧ್ಯಾಯ ವಾಕ್ಯ 1. ಯೋಗ್ಯನಾರು ಪ್ರಭು ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು, ಅರ್ಹನಾರು ನಿನ್ನ ಪವಿತ್ರ ಶಿಖರದಲ್ಲಿ ವಾಸವಾಗಿರಲು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಿ. ಈ ದಿನದ ಪ್ರಾರ್ಥನೆ. ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಕರುಣಿಸಿರಿ. ನನ್ನ ದೇವರೇ, ನನ್ನ ಯೇಸುವೆ, ನನ್ನನ್ನು ಕರುಣಿಸಿರಿ. ನನ್ನ ದೇವರೇ, ನನ್ನ ಆತ್ಮರೇ, ನನ್ನನ್ನು ಅಭಿಷೇಕಿಸಿರಿ. ಈ ಬೆಳಕಿನ ಶುಭವಾದದಲ್ಲಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿದ್ದೇವೆ. ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿ ಅಭಿಷೇಕಿಸಿರಿ. ನನ್ನ ಈ ಬದುಕಿನ ಜಂಜಾಟಗಳಲ್ಲಿ, ವೇದನೆಯ ಭಾರಗಳಲ್ಲಿ, ಕಣ್ಣೀರಿನ ದಿನಗಳಲ್ಲಿ
ನನ್ನನ್ನು ರಕ್ಷಿಸುತ್ತಾ ನನಗೆ ಸಾಂತ್ವನವನ್ನು ಕೊಡುವ ಒಂದೇ ವ್ಯಕ್ತಿ ನೀವಾಗಿದ್ದೀರಿ. ನೀವಲ್ಲದೆ ಜೀವನದಲ್ಲಿ ನನಗೆ ಬೇರೆ ಯಾರೂ ಇಲ್ಲ. ಯಾರಿದ್ದರೂ ಅವರು ಯಾರೂ ನನ್ನನ್ನು ಪ್ರೀತಿಸುವವರಿಲ್ಲ. ನನ್ನ ಹಾಗೆ ಈ ಲೋಕದಲ್ಲಿ ಬಿಲಿಯಾಂತರ ಮಂದಿ ಜೀವಿಸುತ್ತಿದ್ದಾರೆ. ಅವರೆಲ್ಲರ ಮೇಲೆ ಕಣ್ಣು ತೋರಿರಿ. ಅವರ ಬದುಕಿನ ಹಾದಿಗಳನ್ನು ಸುಗಮಗೊಳಿಸಿರಿ. ಅವರ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ನೀಡಿರಿ. ಪ್ರೀತಿಮಯ ದೇವರೇ, ನಿಮ್ಮ ಅನಂತ ಕೃಪೆಯನ್ನು ನನ್ನ ಮೇಲೆಯೂ ನನ್ನ ಕುಟುಂಬದ ಮೇಲೆಯೂ ಕುಟುಂಬದಲ್ಲಿ ಇರುವಂತಹ ಎಲ್ಲಾ ವ್ಯಕ್ತಿಗಳ ಮೇಲೆಯೂ ಸುರಿಸಿ ಅನುಗ್ರಹಿಸಿರಿ ಎಂದು ಪಿತಾ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೇಂದ್ರರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಬಂಧನದಲ್ಲಿರುವಂತಹ ಪ್ರತಿಯೊಬ್ಬರ ಬಿಡುಗಡೆಗಾಗಿ ಪ್ರಾರ್ಥಿಸೋಣ. ಹಾಗೆ ನಮ್ಮ ಕುಟುಂಬಗಳಲ್ಲಿ ಬಂಧನಗಳು, ನಮ್ಮ ಪತಿಯಲ್ಲಿ, ಪತ್ನಿಯಲ್ಲಿ, ಮಕ್ಕಳಲ್ಲಿ ಬಂಧನ, ನಮ್ಮಲ್ಲಿ ಬಂಧನ, ಎಲ್ಲ ಬಂಧನಗಳಿಂದ ನಾವು ಬಿಡುಗಡೆ ಹೊಂದುವಂತೆ ತಾಯಿ ಮಧ್ಯಸ್ಥಿಕೆಯಲ್ಲಿ ಜಪಸ್ಸರ ಹಿಡಿದು ಪ್ರಾರ್ಥಿಸೋಣ. ಆ ತಾಯಿಯ ಪ್ರೀತಿ, ಆ ತಾಯಿಯ ಪ್ರಾರ್ಥನೆ ಖಂಡಿತವಾಗಿಯೂ ನಮಗೆ ಬಿಡುಗಡೆಯನ್ನು ತರುತ್ತದೆ. ಪ್ರಿಯರೇ, ಜಪಸ್ವರವನ್ನು ಹಿಡಿದು ಪ್ರಾರ್ಥಿಸುವ ಗಳಿಗೆಯಾಗಿದೆ ಜಪಸ್ವರ ಪ್ರಾರ್ಥನೆ.